ಹೇಳಿ. ಇಲ್ಲ ಇಲ್ಲ, ಇದೆ ಸಂಜೆ 5 ಗಂಟೆಯಿಂದ ನಮ್ಮ ಮೀಸಲಾತಿ ಒಕ್ಕೂಟ ಸಂರಕ್ಷಣಾ ಒಕ್ಕೂಟದಿಂದ ನಮ್ಮೆಲ್ಲ ಭೋವಿ ಲಂಬಾಣಿ ಪರ್ಚಾಕುರ್ಮ ನಮ್ಮೆಲ್ಲ ಪ್ರಮುಖರುಗಳನ್ನು ಸೇರಿಕೊಂಡು ಮುಂದಿನ ಹೋರಾಟದ ರೂಪುರೇಷೆಗಳು ಯಾವತ್ತು ಮಾಡಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅನ್ನೋ ಇಲ್ಲಿವರೆಗೆ ಚರ್ಚೆ ನಡೆದಿದೆ. 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಇಡೀ ಜಿಲ್ಲಾದ್ಯಂತ ನಮ್ಮೆಲ್ಲ ಬಾಂಧವರನ್ನು ಒಂದು ಕಡೆ ಸೇರಿಸಿ ಫ್ರೀಡಮ್ ಪಾರ್ಕ್ ಅಲ್ಲಿ ಸೇರಿಕೊಂಡು ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಡಿ ಸಿ ಆಫೀಸ್ ಬಂದು ಅಲ್ಲಿ ನಮ್ಮ ಪ್ರತಿಭಟನಾ ಮೆರವಣಿಗೆಯನ್ನು ಡಿ ಸಿ ಆಫೀಸ್ ಮುಂದೆ ಮಾಡಬೇಕು. ಒಂದು ಬೇಡಿಕೆಯನ್ನು ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಈ ನಮ್ಮ ಈ ಏನು ಒಳ ಮೀಸಲಾತಿ ಏನು ಒಂದು ಪ್ರಪೋಸಲ್ ಮಾಡಿದರೆ ಅದನ್ನು ವಾಪಸ್ ತೊಗೋಬೇಕು, ಅನ್ಯಾಯ ಆಗಿದೆ ಅನ್ನೋ ಒಂದು ಮನವಿಯನ್ನು ಕೊಡಬೇಕು. ಜೊತೆಗೆ ಅವತ್ತಿಂದ ನಮ್ಮ ಎಂ ಪಿ ಅವರಾಗಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಲಿ ನಮಗೆ ಬಂದು ಭರವಸೆ ಕೊಡೋವರೆಗೂ ನಾವು ಅಲ್ಲಿದ್ದ ನಮ್ಮ ಗೃಹ ಮಂತ್ರಿ ನಮ್ಮ ಆರ್ ಕೆ ಜ್ಞಾನೇಂದ್ರ ಅವರು ಈ ಪ್ರಮುಖರು ಬಂದು ಇವರು ಮೂರಲ್ಲಿ ಒಬ್ಬರವರು ಬಂದು ನಮಗೆ ಆಶ್ವಾಸನೆ ಕೊಡೋವರೆಗೂ ನಾವು ಡಿ ಸಿ ಆಫೀಸ್ ಮುಂದೆ ಕೂರಬೇಕು, ನಿರ್ದಿಷ್ಟವಾಗಿ ಹೋರಾಟ ಅನಿರ್ದಿಷ್ಟ ಹೋರಾಟಗಳು ಮಾಡಬೇಕು ಅನ್ನೋ ತೀರ್ಮಾನ ನಮ್ಮೆಲ್ಲ ಸಮಾಜ ಮುಖಂಡರುಗಳು ಪ್ರಮುಖರ ಒಕ್ಕೂಟದಿಂದ ನಾವು ತೀರ್ಮಾನ ಮಾಡಿ. ಸರ್, ಎಷ್ಟು ಜನ ಸೇರ್ತಾರೆ ಸರ್? ಕಮಿಷ್ಠ 5,000 ಜನ, 5 ರಿಂದ 10,000 ಜನ ಸೇರ್ಬೇಕು ಅನ್ನೋ, ಸೇರ್ತೀವಿ ಅನ್ನೋ ಸೇರ್ತಾರ ಭಾವನೆ ನಮಗಿದೆ. ಎಲ್ಲ ತಾಲೂಕುಗಳಿಂದ ಪಾದಯಾತ್ರೆ ಅದಕ್ಕಿಂತ ಪಾದಯಾತ್ರೆಯನ್ನ ಸಮಿತಿ ಒಳಗೆ ತೀರ್ಮಾನದಂತೆ ಪಾದಯಾತ್ರೆಯನ್ನ ಮೊಟಕುಗೊಳಿಸಿದೀವಿ. ಪಾದಯಾತ್ರೆ ಅಲ್ಲಿ ಹೋಗಿ ಅಲ್ಲಿ ಬಹಿರಂಗ ಸಭೆ ಅಂತ ಇತ್ತು, ಅಲ್ಲಿ 144 ಸೆಕ್ಷನ್ ಇರೋದ್ರಿಂದ ಅಲ್ಲಿ ಬಹಿರಂಗ ಸಭೆ ಮಾಡೋದಕ್ಕೆ ಆಗದೇ ಇರೋದ್ರಿಂದ ಶಿವಮೊಗ್ಗ ಜಿಲ್ಲಾ ಕೇಂದ್ರದಲ್ಲೇ ನಾವು ಬೃಹತ್ ಪ್ರತಿಭಟನೆ ಮುಖಾಂತರ ಫ್ರೀಡಮ್ ಪಾರ್ಕಿಂದ ಇಲ್ಲಿ ಬಂದು ಪ್ರತಿಭಟನೆ ಮಾಡಿ ಅನಿರ್ದಿಷ್ಟಾವಧಿ ಸಭೆಯನ್ನು ಮಾಡಬೇಕು ಅಂತ ಇದ್ದೀವಿ. ಯಾಕಂದರೆ ಧರಣಿ ನಿರಂತರವಾಗಿ ಮಾಡಬೇಕು. ನಮ್ಮ ಧರಣಿಯ ನಮ್ಮ ಮನವಿಯನ್ನು ಸ್ವೀಕರಿಸೋದಕ್ಕೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅಥವಾ ಈ ರಾಜ್ಯದ ಗೃಹಮಂತ್ರಿಗಳು ಅದ್ರ ಇಲ್ಲ ಅಂದರೆ ಈ ಕ್ಷೇತ್ರದ ಎಂ ಪಿ ಅವರು ಕೂಡ ಈ 3 ಜನದಲ್ಲಿ ಒಬ್ಬರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡೋವರೆಗೂ ನಾವು ಅಲ್ಲೇ ಧರಣಿ ನಿರತರಾಗ್ತೀವಿ. ಅಲ್ಲೇ ರಾತ್ರಿ ಇದ್ದರೂ ಕೂಡ ರಾತ್ರಿ ಆಗಲು ಕಂಟಿನ್ಯೂ ಆಗಿ ನಾವು ಧರಣಿಯನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ. ಆಮೇಲೆ ತಕ್ಷಣ ಆ ಜಾಗದಲ್ಲಿ ಏನಿದೆ ಆ ಘಟನೆಯಲ್ಲಿ ಆಗಿರ್ತಕ್ಕಂಥ ಏನು FIR ದೂರು ದಾಖಲಾಗಿದೆ ಅದನ್ನು ತಕ್ಷಣ ದೂರನ್ನು ರದ್ದುಪಡಿಸಬೇಕು. ಮತ್ತೇನು ಬಂಧಿತರಿದ್ದಾರೆ, ಈಗಾಗಲೇ 3 ಜನ ಬಂಧಿಸಿದ್ದಾರೆ, ಬಂಧಿಸಿದ್ರನ್ನ ತಕ್ಷಣ ಬಿಡುಗಡೆಗೊಳಿಸ್ಬೇಕು. ಒಂದು ಏನು ಇನ್ನೂ FIR ಒಳಗೆ ಭಾಳಷ್ಟು ಜನ ಇದ್ದಾರೆ, ಅವರು ಆ ಜನಗಳನ್ನು ಕೂಡ ಬಂಧಿಸಬಾರ್ದು. ಯಾವುದೇ ಕಾರಣಕ್ಕೂ ರಾತ್ರಿ ಹೋಗಿ ಅವ್ರ ಮನೆಗಳನ್ನು ಕದ ತಟ್ಟಿ ಬಂಧಿಸ್ತಾ ಇದ್ದಾರೆ, ಅದನ್ನು ತಡೆ ಹಿಡಿಬೇಕು. ತಡೆ ಹಿಡಿಲಿಲ್ಲ ಅಂದರೆ ಇದನ್ನು ಅಲ್ಲಿ ಕಂಪ್ಲೀಟ್ ಆಗೋವರೆಗೂ ಕೂಡ ಕಂಟಿನ್ಯೂ ಆಗಿ ಇದು ಧರಣಿ. ನಾವು ಶಿವಮೊಗ್ಗ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಮಾತಾಡ್ತೇವೆ, ಧರಣಿ ಮಾಡ್ತೀವಿ. ನನ್ನ ಹೆಸರು RJಗದೀಶ್, ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಮೂವತ್ತನೇ ತಾರೀಕು ಏನು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಒಕ್ಕೂಟದಿಂದ. ಒಕ್ಕೂಟದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಇದಕ್ಕೆ ಭಾಗವಹಿಸಿದ ಮುಖಂಡರಾದ ಸಂತೋಷ್, ಕುಮಾರ್ ನಾಯ್ಕ, ಗಿರೀಶ್, ಹೋಗಿರೆ ಬಸವರಾಜು, ವಿಜಯ, ಇನ್ನೂ ಅನೇಕ ಮುಖಂಡರುಗಳು, ಎಲ್ಲ ಸಮಾಜದ ಮುಖಂಡರುಗಳು ಈಗ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಕೊಡ್ತೀವಿ ಅಂತೇಳಿ ಒಪ್ಪಿಗೆ ಮೇರೆಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಒಕ್ಕೂಟದ ಅಧ್ಯಕ್ಷ ನಾನೇ